ಅಣ್ಣ, ತಮ್ಮ ಹೆಸರು ಹೇಳಿ. ಹೆಸರು ಮಂಜುನಾಥ ಅಂತ. ಹಾಂ, ಇದು ಅರಕೆತ್ತನಳ್ಳಿದು. ಅರಕೆತ್ತಳ್ಳಿ. ಹಾಂ, ಈ ವಸ್ತುಗಳು ಎಷ್ಟು ಅಲ್ಲಿದ್ದಾವೆ? ಎರಡೆರಡಲ್ಲ ಸಾ. ಎರಡೆರಡಲ್ಲು ಎರಡೆರಡಾಗವೆ. ಮನೆ ಹುಟ್ಟಿದ್ದಾ? ಹೇಗೆ ಮನೆ ಹುಟ್ಟವೆ ಸಾ? ಎರಡು ಫಲ ಆಗವೆ. ಹೌದಾ? ಹ್ಞೂ, ಎರಡು ಫಲ ಆಗ್ಬಿಟ್ಟವೆ. ನಮ್ಮದೇ ಓರಿ ಅದೇ. ಹಾಂ, ಅದೇ ಅದೇ ನೋಡ್ಲಿಕ್ಕೆ ಎಷ್ಟು ಲಕ್ಷಣವಾಗಿ ಕಾಣ್ತವೆ, ಎಷ್ಟು ಚುರುಕಾಗಿದ್ದಾವೆ. ಹೌದು ಸಾ, ಸಾಕಿದೀವಿ. ಹಾಂ, ಭಾಳ ಚೆನ್ನಾಗಿ ಸಾಕಿದ್ದೀರಾ. ಹೋರ್ಗಳಿದ್ದ ಮೂರು ಜೊತೆ ತಂದ್ರೆ ಇರಲ್ಲ ನನ್ನ ಹತ್ರ. ಹಾಂ, ಅವ್ರಿಗೆ ತಾಣಾಡ್ತಾರೆ. ಹಾಂ ಹಾಂ ಹಾಂ. ಬೇರೆ ನಿನ್ ತಾಗಂತಿ ಅಂತ. ಹೌದಾ? ಹಾಂ, ತಿಂಗಳಿಂದ ಇಟ್ಟು ಒಂದು ಎರಡು ಮೂರು ಜೊತೆ ಮಾರ್ಬಿಟ್ಟೆ. ಹಾಂ ಹಾಂ ಹಾಂ. ನೀವು ಬೇರೆ ತಾಂತಿ ಈಗ ಕುಡು ಕೊಡು ಅಂತಾರೆ. ಹಾಂ, ಈಗೆಲ್ಲ ನಾವು ಹುಡುಕ್ಬೇಕು ಸಾ. ಇನ್ನೊಂದು ಜೊತೆ ಇದ್ರ ಕೆಲಸಗಳು ಮಾಡ್ತೀರಾ? ಏನಾದರೂ ಕೆಲಸ ಮಾಡ್ತಾವೆ ಸಾ? ಚೆನ್ನಾಗಿ ಮಾಡ್ತಾವೆ. ಮಾಡ್ತಾವೆ ಮಾಡ್ತಾವೆ. ಏನೇನು ಮಾಡ್ತೀರಾ? ಯಾವತ್ತೆ ಉಳದು. ಹಾಂ, ಉಳುಮೆ ಕುಂಟೆ ಹೊಡಿಯೋದೆಲ್ಲ ಮಾಡ್ತೀರಾ? ಹೊಡಿಯೋದು ಉಳೋದು ಏನ್ ಕನ ಹುಡಿ ಸಾ ಹೋತವೆ. ಹಾಂ, ಏನ್ ಕನ ಹುಡಿ ನೋಡ್ಲಿಕ್ಕೆ ಎತ್ಕೊಳ್ ಥರನೇ ಕಾಣ್ತವೆ. ಹಾಂ, ಹೋತವೆ. ಎಲ್ಲರೂ ಹೆಂಗೆ ತತ್ತಿಗೆ ಇವೇ ಸಾಕು ಓರಿ ಇದ್ದಂಗೆ ಅವೇ ಅಂತಾರೆ. ಹೌದೌದು. ಮನೆ ನೆನ್ನೆ ಎಲ್ಲ ಅಲ್ಲಿ ಮೂರು ದಿನ ಮುಂದೆ ಒಂದು ಲಕ್ಷಕ್ಕೆ ಕೇಳಿದ್ರು ಸಾ. ಇವ ಲಕ್ಷಕ್ಕೆ ಕೇಳಿದ್ರಾ? ಕೊಡಲ್ಲ, ಮಡಿಕೊಂಬಿಡಣ. ಹಾಂ ಅಂತ ನಾನು. ಎಷ್ಟನೇ ಸೂಲು ಒಂದು? ಎಷ್ಟನೇ ಸೂಲು? ಇದೇ ಫಸ್ಟು. ಫಸ್ಟ್ನೇ ಸೂಲು? ಹ್ಞೂ. ಎರಡಲ್ಲಿ ಎರಡು ಫಲ ಆಗ್ಬಿಟ್ಟವೆ. ಹಾಂ, ಆಯಲ್ಲ ಅವರಿಗೆಲ್ಲ. ಹಾಂ, ಎಲ್ಲರೂ ಕೇಳಿದ್ರೆ ಕೊಟ್ಬಿಡು ಕೊಟ್ಬಿಡು ಅಂತ. ನಾನು ಇರಲಿ ಬಿಡು, ಅಸೆಟವ ಚೆನ್ನಾಗವೆ. ಚೆನ್ನಾಗಿದೆ ಬಿಡ್ರಿ, ಮನೇಲಿ ಲಕ್ಷಣವಾಗಿರ್ತವೆ. ಹ್ಞೂ, ನೋಡಿ ಇದ್ರ ಅಮ್ಮ ಇದ್ರ ತಾಯಿ ಇದೆ ಇಲ್ಲ ಅದು ನೋಡಿ ಸಾ. ಹದಿಮೂರು ಸೂಲು, ಈಗ ಹದಿನಾಲ್ಕನೇ ಸೂಲಿಗೆ ಫಲ ಆಗದೆ. ಎಷ್ಟನೇ ಸೂಲು ಅದು? ಹದಿಮೂರು ಸೂಲು ಇದೆ, ಈಗ ಹದಿನಾಲ್ಕನೇ ಸೂಲಿಗೆ ಫಲ ಆಗದೆ. ಹದಿಮೂರು ಸೂಲು ಆಗಿದೆಯಾ? ಹಾಂ, ಒಂದು ವರ್ಷ ಹದಿನಾಲ್ಕು ಸೂಲು ಮಾಡುತ್ತೆ ಅಂದರೆ ಇದು ಹದಿನಾಲ್ಕನೇ ಸೂಲಿಗೆ ಫಲ ಆಗದೆ. ಓಹೋ, ಅದ್ರ ಓರಿ ಇದ್ದದ ಈ ಸರಿ. ಹಾಂ ನೋಡಿ, ಅಲ್ಲಿ ಅದು ನೋಡಿ ಅಕ್ಕರಾದಲ್ಲಿ ಇನ್ನೂ ಗಟ್ಟಿ ಇದೆ ನೋಡೋಣ. ಅದೇ. ಹಾಂ ಸರ್, ನಾವು ಸಾಕ್ತೀವಿ. ನಿಮ್ಮ ಮನೆಯಲ್ಲೇ ಅದು ಹದಿನಾಲ್ಕು ಸೂಲು ಆಗಿದೆಯಾ? ನಮ್ಮ ಮನೆಗೆ ಹದಿನಾಲ್ಕು ಸೂಲು. ಹಾಂ, ಅಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲೇ ಇದೆ? ನಮ್ಮನೆಗೆ. ಹಾಂ, ಯಾರ್ಯಾರೇ ಕೇಳಿದ್ರು ಕೊಡಲಿಲ್ಲ ಸರ್ ಅದನ್ನು. ಇನ್ನು ಯಾಕೆ ಕೊಡ್ತೀರಾ ಬಿಡಿ? ಕೊಡಲ್ಲ ಅದನ್ನು, ಇಲ್ಲೇ ಸೋತಾರೆ, ಇಲ್ಲೇ ಮುಚ್ಚಿಬಿಡೋಣ ಅಂತ. ಹಾಂ, ಎಷ್ಟು ಚೆನ್ನಾಗಿ ಕೇಳ್ಬಿಟ್ರೆ ಸರ್. ಹಾಂ, ಕೊಡಲ್ಲ. 200 ಕಮ್ಮಿ 8,000 ತಂದಿದ್ದೆ. ಅಲ್ಲ, 14 ಸೂಲು ಅಂದರೆ 14 ಸೂಲು ಈಗ. ಹಾಂ, ನಿಮ್ಮ ಮನೆ ಲಕ್ಷ್ಮಿ ಅದು. ಹ್ಞೂ, ಎಷ್ಟು ಮರ ಹಾಕ್ಬಿಟ್ಟು ಈಗ ಎರಡು ಉಳ್ಸ್ಕೊಂಡಿದ್ದೀನಿ. ಈಗ ಗೌಡಳ್ಳಿ ಇದ್ರಿಗೂ ಮೊನ್ನೆ ಒಂದು ಕೊಟ್ಟೆ. ಹಾಂ, ಇದ್ರ ಮಗಳೇ ಅದು. ಇದ್ರ ಅಮ್ಮನ ಮೊನ್ನೆ ಮಾರಿದೆ. ಹಾಂ ಹಾಂ ಹಾಂ, 30,000. ಹಾಂ, ಯಾರೋ ಕದ್ದಿಡ್ಕೊಂಡು ಹೋಗ್ಬಿಟ್ಟಿದ್ರು, ಹುಳಕ್ಕಿರ್ಲಿವಲ್ಲ. ಹೌದಾ? ಹ್ಞೂ, ಒಂದು ಎರಡು ಜೊತೆ ಇಟ್ಕೊಂಡು ಹೋಗ್ಬಿಟ್ರೆ ಸಾ ಕದ್ದಿ. ಓಹೋ ಹೋ, ಬಿಟ್ಟಾಟಿದ್ದಾಗ. ಹಾಂ, ಅದಕ್ಕೆ ನಾವು ಹಿಂಗೆ ಎಲ್ಲೇ ಬಿಟ್ಟು ನಿಗಾ ಮಾಡ್ಕೊಂತೀವಿ. ಹಾಂ, ನಿಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಹೇಳ್ರಿ. ಮೊಬೈಲ್ ನಂಬರ್ ನೆನಪಿದ್ವಾ? ಆಯ್ತು ಆಯ್ತು ಆಯ್ತು, ಹೇಳ್ತೀನಿ. ಹಾಂ, 9 5 3 8 4 6 5 4 6 3. ಹಾಂ, ಮೇಲಕ್ಕೆಲ್ಲ ಇಲ್ಲಿ ಬಿಟ್ಬಿಡ್ತೀರಾ? ಮೇಯ್ತೇವೆ ಸರ್ ಸಾಯಂಕಾಲ. ಇವಾಗ ಬೆಳಗ್ಗೆ 7 ಗಂಟೆಗೆ ಬಿಟ್ಬಿಡ್ತೀವಿ. ಹಾಂ, ಸಾಯಂಕಾಲ 6:30 ಮೇಯ್ತೇವೆ. ಮೇಲಕ್ಕೆ ಒಳ್ಳೆ ನಿಮ್ಮ ಮೈದಾನ ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ ಸರ್. ಏ ಜನ ಎಲ್ಲ ಮಾರ್ಬಿಟ್ಟವ್ರೆ, ಸೈಟ್ ಆಗ್ಬಿಟ್ಟವೆ. ಹಾಂ, ಏ ಜನ ಜಾಗ ಅದೇ ಅನುಕೂಲವಾಗಿ ಸಂತೋಷ ಮೇಯ್ತವೆ. ಮೇಯ್ತವೆ, ಮನೆಗೆ ಉಲ್ಲಾಕರು ತಿನ್ನಲ್ಲ, ಒಂದು ಇಷ್ಟು ಬೂಸ್ ಹಾಕ್ತೀವಿ. ಹಾಂ, ಬಿಟ್ಬಿಡಿ, ಹೋಗಿ ಬಿಟ್ಬಿಡ ಸರ್. ಹಾಂ, ಬಿಟ್ಬಿಡಿ. ಹಗ್ಗ ಕಳಿಸ್ಬಿಟ್ಬಿಡ್ತೀರಾ? ಹಗ್ಗದಾಗಿದ್ರೆ ಅದನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಓಹೋ, ನೀವು ಬರ್ತೀರಾ ಅಂತ ಹಗ್ಗ ಹಾಕಿದ್ದು. ಹಾಂ, ಕೂಗು ನೋಡಿ ಬಂದ್ಬಿಡ್ತಾರೆ ಸಾಯಿಲ್ಗೆ. ಹೌದಾ? ಎಲ್ಲಾನ ಇರಲಿ, ಓಡಿ ಬಂದ್ಬಿಡ್ತವೆ. ಹಾಂ ಹಾಂ ಹಾಂ, ಆಯಲ್ಲ ಒದ್ಗೆಲ್ಲ ನೋಡಿ ಕರೀಲಿ ಅಂತ. ಅದೇ ನೋಡಿ ಸರ್. ಹಾಂ ನೋಡಿ, ಅದೇ ಏನು ಮಾಡಲ್ರ. ಹೌದೌದು, ಭಾಳ ಸಾಧು ಇದಾವೆ. ಹ್ಞೂ, ಹಿಂಗಿರ್ಬೇಕು ಹೇಳ್ರಿ ಸ್ಕೂಲು. ಅದ್ರ ತಾಯಿ ಇದು. ಹಾಂ.